ಬೆಳಗಾವಿಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಗಣೇಶ್ ಹುಕೇರಿ ಭರ್ಜರಿ ಶಕ್ತಿ ಪ್ರದರ್ಶನ ತೋರಿದರು. ಗಣೇಶ್ ಹುಕೇರಿ ಪರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭರ್ಜರಿ ಮತಭೇಟಿ ನಡೆಸಿದರು. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಗ್ರಾಮದಲ್ಲಿ ನಡೆದಂತ ಬೃಹತ್ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಮತಭೇಟಿ ನಡೆಸಿದ್ದಾರೆ. ಸದಲ್ಗಾ ಗ್ರಾಮದಲ್ಲಿ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ 30,000 ಕ್ಕಿಂತ ಅಧಿಕ ಜನರು ಸೇರಿದರು. ಚಿಕ್ಕೋಡಿ ಜನತೆ ಪರವಾಗಿ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ಎಂಎಲ್ಸಿ ಪ್ರಕಾಶ್ ಹುಕೇರಿ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕೇರಿ ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಪ್ರಕಾಶ್ ಹುಕೇರಿ, ಗಣೇಶ್ ಹುಕೇರಿ ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸುತ್ತಾರೆ. 224 ಮತಕ್ಷೇತ್ರದಲ್ಲಿಯೇ ಗಣೇಶ್ ಹುಕೇರಿಯನ್ನ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು. ನನ್ನನ್ನ 75,000 ಮತಗಳಿಂದ ಗೆಲ್ಲಿಸಿದಿರಿ, ಹಾಗೆ ಗಣೇಶ್ನನ್ನ 1,00,000 ಮತಗಳಿಂದ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದರು. ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕೇರಿ ಮಾತನಾಡಿ, ರಾಜ್ಯದಲ್ಲಿ ಮತ್ತೆ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ನನಗೆ ಮತ ಹಾಕಿ ಗೆಲ್ಲಿಸುವಂತೆ ಜನರಲ್ಲಿ ಮನವಿ ಮಾಡಿದರು. ಇನ್ನು ಗಣೇಶ್ ಹುಕೇರಿ ಪರ ಮತಯಾಚನೆ ಮಾಡಿ ಮಾತನಾಡಿದಂತಹ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸಲಿದೆ. ಈ ಬಾರಿ 150 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಅಧಿಕಾರಕ್ಕೆ ತರಬೇಕು. ಅಲ್ಪಮತದ ಸರ್ಕಾರ ಬಂದರೆ ಬಿಜೆಪಿಯವರು ಶಾಸಕರನ್ನು ಕಳ್ತನ ಮಾಡ್ತಾರೆ. ಭ್ರಷ್ಟಾಚಾರದ ಆಡಳಿತ ಕೊಟ್ಟ ಬಿಜೆಪಿಗೆ ಬರೀ 40 ಸೀಟ್ ಬರುವಂತೆ ಪಾಠ ಕಲಿಸೋಕೆ ರಾಹುಲ್ ಗಾಂಧಿ ಮನವಿ ಮಾಡಿದರು. त्यावेळी प्रकाशांना आणि गणेशांना सांगितलं होतं की 50,000 लीडनं आपण येता, तर आज हा तुमचा उत्साह बघितला तर 1,00,000 मतांना गणेशांना उकिरे आपल्याला जे म्हणून देतील. ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಲೀಂ ಅಹ್ಮದ್ ಅವರೇ ಮತ್ತು ವೇದಿಕೆ ಮೇಲೆ ಎನ್ಡಿ ಅವರು ಮತ್ತು ಲೋಕಸಭಾ ಸದಸ್ಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಜಿ ಗಾಂಧಿ ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಎಷ್ಟೋ ನಾನು ನನ್ನ ಜೀವನದಲ್ಲಿ ಅದು ಮರೆಯಲಿಕ್ಕೆ ಆಗೋದಿಲ್ಲ. ಹೆಚ್ಚಿಗೆ ಮಾತಾಡಂಗಿಲ್ಲ. ಸಂಖ್ಯೆಯಲ್ಲಿ 100 ಹೇಳ್ತೇನೆ. ಸದಲ್ಗ ಚುಕ್ಕೋಡಿ ಮತ ಕ್ಷೇತ್ರದ ಗಣೇಶ್ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಎಲ್ಲ ವೇದಿಕೆ ಮೇಲಿನ ಗಣ್ಯಮಾನ್ಯರು ಸತ್ಕಾರವನ್ನ ನೀಡಿ ಸಮಸ್ತ ಹುಕ್ಕೇರಿ ಕುಟುಂಬ ಹಾಗೂ ಕಾರ್ಯಕರ್ತರ ಪರವಾಗಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಸಾಹೇಬರ ಸತ್ಕಾರ ನಡೀತಾ ಇದೆ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲಿನ ಗಣ್ಯಮಾನ್ಯರು ಸತ್ಕಾರವನ್ನ ನೀಡಿ ಮತ್ತು ಲೋಕಸಭಾ ಸದಸ್ಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಜಿ ಗಾಂಧಿ ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಎಷ್ಟೋ ನಾನು ಬಳಸಲಾಗುವುದು ಆ ಪ್ರಧಾನ ಮಂತ್ರಿ ಬತಾನಾ ಚಾಹಿಯೆ ಕಿ ವೋ ಕರ್ನಾಟಕ ಕೆ ಲಿಯೇ 5 ಸಾಲ್ ಮೇ ಕ್ಯಾ ಕರ್ನೆ ಜಾ ರಹೆ ಹೇ. ಇನ್ನು ಮುಂದೆ ಪ್ರಧಾನ ಮಂತ್ರಿ ಅವರು ಹೇಳಬೇಕು ಇನ್ನು ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕದ ಜನತೆಗೋಸ್ಕರ ಅವರು ಏನ್ ಮಾಡಲಿದ್ದಾರೆ. ಪಿಛ್ಲೆ 3 ಸಾಲ್ ಉನ್ಹೊನೆ 40% ಯಹಾ ಪೆ ಸರ್ಕಾರ ನೆ ಚೋರಿ ಕಿಯಾ. ಕಳೆದ 3 ವರ್ಷಗಳಿಂದ ಇಲ್ಲಿ 40% ರಂತೆ ಕರ್ನಾಟಕವನ್ನ ಲೂಟಿ ಮಾಡಿರ್ತಾರೆ. ಕೋಯಿ ವಿಕಾಸ ಕಾ ಕಾಮ ನಹೀಂ ಕಿಯಾ, ಯಾವುದೇ ವಿಕಾಸದ ಕಾಮಗಳನ್ನು ಕಾಮಗಾರಿಯನ್ನು ಮಾಡಿಲ್ಲ. ಯುವಾವೋ ಕೆ ಲಿಯೇ, ಕಿಸಾನೋ ಕೆ ಲಿಯೇ, ಮಾತಾವೋ ಕೆ ಲಿಯೇ, ಬಹನೋ ಕೆ ಲಿಯೇ ಕುಚ್ ನಹೀಂ ಕಿಯಾ. ಇನ್ನು ಯುವಕರಿಗೆ, ತಾಯಂದಿರಿಗೆ ಮತ್ತು ರೈತರಿಗೋಸ್ಕರ ಯಾವುದೇ ಒಂದು ಕಾರ್ಯವನ್ನು ಅವರು ಕೈಗೊಂಡಿಲ್ಲ. ಸರ್ಕಾರ ಚೋರಿ ಕಿ ಥಿ ಔರ್ ಸರ್ಕಾರ ನೆ ಸಿರ್ಫ್ ಚೋರಿ ಕಿ. ಸರ್ಕಾರ ಕಳ್ಳತನ ಮಾಡಿದೆ, ಕಳ್ಳತನವನ್ನೇ ಸರ್ಕಾರ ಮಾಡಿದೆ. ಇನ್ಕೋ 40 ನಂಬರ್ ಬಹಳ ಅಚ್ಚಾ ಲಗ್ತಾ ಹೈ, ಇವರಿಗೆ 40 ನಂಬರ್ ಬಹಳ ಚೆನ್ನಾಗಿ ಕಾಣ್ತಿದೆ. 4 ಸಾಲ ಇನ್ನೊಂದು ಆಪೋ 40 40 40 ಯಾರು ದಿಲ್ವಾಯ. 4 ವರ್ಷಗಳಿಂದ ಇವರು 40% ಗಳಂತೆ ನುಂಗಿ ನೀರು ಕುಡಿದ್ರು. ಚುನಾವ್ ಮೇ ಆಪ್ ಇನ್ಕೋ 40 ನಂಬರ್ ಯಾರು ದಿಲಾ ದೀಜಿಯೇ. ಇವರಿಗೆ ಬರುವ ಚುನಾವಣೆಯಲ್ಲಿ 40 ನಂಬರ್ ಸಂಖ್ಯೆಯನ್ನು ಅವರಿಗೆ ನೆನಪಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಬಿಜೆಪಿ ಕೋ 40 ಸೀಟೇ ದಿಲ್ವಾ ದೀಜಿಯೇ. ಬಿಜೆಪಿ ಅವರಿಗೆ 40 ಸೀಟ್ ಅಷ್ಟೇ ಗೆಲ್ಲಬೇಕು. और कांग्रेस पार्टी को 150 सीटों से जिताइए. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ 150 ಕ್ಕಿಂತ ಹೆಚ್ಚು ಸೀಟುಗಳಿಂದ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಯಾಕೆ ಅಗರ್ ಹಮ್ನೆ ಕಾಂಗ್ರೆಸ್ ಕೋ 150 ಸೀಟ್ ಸೇ ನಹೀಂ ಜಿತಾಯಾ ತೋ ಫಿರ್ ಯೆ ಫಿರ್ ಸೇ ಸರ್ಕಾರ ಕೋ ಚೋರಿ ಕರ್ನೆ ಕಿ ಕೋಶಿಶ್ ಕರೆಂಗೆ. ನಾವು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿದ್ರೆ 150 ಸೀಟುಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿದ್ರೆ ಮತ್ತೆ ಬಿಜೆಪಿ ಅವರು 40% ದಿಂದ ಕಳ್ಳತನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ.
इस बार 40% कमीशन लिया, अगली बार शायद 50% कमीशन लेंगे। सला 40% तक मत अपी तपी और सरकार बंद्रे मुंदे 50% कूड़ा तकबहुदु। कांग्रेस पार्टी गरीबों की सरकार, किसानों की, मजदूरों की सरकार, छोटे व्यापारियों की सरकार लाएगी। कांग्रेस पक्ष रैतरु तायंदिरु सन्न सन्न व्यापारिगळ पक्ष इदे। हम झूठे वायदे नहीं करते हैं। 15 लाख रुपए बैंक अकाउंट में डालने वाले वायदे हम नहीं करेंगे। ನಾವು ಯಾವತ್ತು ಸುಳ್ಳು ಹೇಳೋದಿಲ್ಲ, 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಗೆ ಹಾಕ್ತೇವೆ ಅಂತ ಸುಳ್ಳು ಹೇಳಿ ಯಾವತ್ತು ಮತವನ್ನ ಕೇಳಿಲ್ಲ। ಆಪ್ನೆ ಹಮಾರಿ ಪಿಚ್ಲಿ ಸರ್ಕಾರ ದೇಖಿ ಹೈ, ಸಿದ್ದರಾಮಯ್ಯ ಜಿ ಕಿ ಸರ್ಕಾರ ಆಪ್ನೆ ದೇಖಿ, ಉಸ್ಕಾ ಕಾಮ್ ಆಪ್ ಜಾನ್ತೆ ಹೋ। ನೀವು ಇದಕ್ಕಿಂತ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ನೋಡಿದ್ರಿ, ನಿಚ್ಚಳವಾಗಿ ಸರ್ಕಾರವನ್ನ ನೀಡಿದ್ದಾರೆ। ವೋ ಗರೀಬೋ ಕಿ ಥಿ, ಕಮ್ಜೋರ್ ಲೋಗೋ ಕಿ ಸರ್ಕಾರ ಥಿ, ಕಿಸಾನೋ ಕಿ ಮಜ್ದೂರೋ ಕಿ ಸರ್ಕಾರ, ಬಡವರ ರೈತರ ಮತ್ತು ಎಲ್ಲ ಜನಾಂಗದವರ ಸರ್ಕಾರವಾಗಿತ್ತು। ವೈಸಿ ಹಿ ಸರ್ಕಾರ ಹಮ್ ಫಿರ್ ಸೇ ಕರ್ನಾಟಕ ಮೇ ಚಲಾಯೆಂಗೆ। ಅಂತದೇ ಸರ್ಕಾರವನ್ನ ಮತ್ತೆ ನಾವು ಅಧಿಕಾರಕ್ಕೆ ತರೋಣ। ಔರ್ ಯಾದ್ ರಖಿಯೆ, ಜಿತ್ನಾ ಪೈಸಾ ಬಿಜೆಪಿ ನೇ ಆಪ್ಸೆ ಲಿಯಾ, ಉತ್ನಾ ಪೈಸಾ ಹಮ್ ಆಪ್ಕಿ ಜೇಬ್ ಮೇ ವಾಪಸ್ ಡಾಲೆಂಗೆ। ಎಷ್ಟು ಬಿಜೆಪಿ ಅವರು ನಿಮ್ಮಿಂದ ದುಡ್ಡನ್ನ ವಸೂಲಿ ಮಾಡಿದ್ರು, ಆ ಸ್ಥಾನವನ್ನ ತಮಗೆ ತಲುಪಿಸಿಗೊಳಿಸಲಾಗುವುದು। ಆ ಪ್ರಧಾನ ಮಂತ್ರಿಗೂ ಬತಾನಾ ಚಾಹಿಯೇ। ಸದನಗಳಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಈ ತಾನೇ ವೇದಿಕೆ ಮೇಲೆ ಆಗಮಿಸಿದಂತ ನಮ್ಮ ಯುವಕರು ಹಾಗೂ ದೇಶದ ಮುಂದಿನ ಭವಿಷ್ಯದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ತಮ್ಮೆಲ್ಲರಿಗೂ, ಇಡೀ ನಾಡಿದ ಜನತೆ ಹಾಗೂ ಈ ಕ್ಷೇತ್ರದ ಇವತ್ತು ಸೇರಿದಂತ ಎಲ್ಲ ನಮ್ಮ ತಾಯಿಯಂದರಲ್ಲಿ, ಅಂತಮರಾಗಲಿ, ರೈತರ ಪರವಾಗಿ ಈ ಕಾರ್ಯಕ್ರಮ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್। ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ಈ ಭಾಗದ ಹಿರಿಯರು, ಸತತವಾಗಿ ಈ ಭಾಗದಲ್ಲಿ 40 ವರ್ಷ ರಾಜಕೀಯ ಅನುಭವ ಹಾಗೂ ಮೇಲ್ಮನೆ ಸದಸ್ಯರಾಗಿ, ತಮ್ಮೆಲ್ಲ ನಿಮ್ಮ ಮನೆಯ ಮಗ ಆಗಿ ಸತತವಾಗಿ ಯಾರು ಸೇವಾ ಮಾಡಿದಾರಂದ್ರೆ ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ಕೂಡ, ನಾ ತಮ್ಮ ಪರವಾಗಿ ನಾ ಎಲ್ಲ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ। ಆ ನಿಟ್ಟಿನಲ್ಲಿ ನಿಪ್ಪಾಣಿ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಹಿರಿಯರಾದ ಸನ್ಮಾನ್ಯ ಕಾಕಾ ಸಾಹೇಬ್ ಪಾಟೀಲ್ ಅವರು ಕೂಡ, ನಾ ವೇದಿಕೆ ಪರವಾಗಿ, ತಮ್ಮ ಪರವಾಗಿ, ನಾ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ। ರಾಯಬಾಗ್ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಮಹಾವೀರ್ ಮೋಹಿತಿ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ, ಮಹಾರಾಷ್ಟ್ರ ಭಾಗದ ಮಾಜಿ ಮಂತ್ರಿ ಹಾಗೂ ಶಾಸಕರ ಹಾಗೂ ಉಸ್ತಾಯಿ ಮಿತ್ರರಾದ ಸನ್ಮಾನ್ಯ ಬಂಟಿ ಪಾಟೀಲ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ। ಮೇಲ್ಮನೆ ಸದಸ್ಯರಾದ ಸಲೀಂ ಸಾಹೇಬರು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ। ನಮ್ಮ ಪುನಾ ಮಾಜಿ ಲೋಕಸಭಾ ಸದಸ್ಯರಾದ ಜೋಶಿ ಸಾಹೇಬರು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ, ನಮ್ಮ ಅಧ್ಯಕ್ಷರಾದ ಸತೀಶ್ ಪಾಟೀಲ್ ಆಗ್ಲಿ, ಕುಲಕರ್ಣಿ ಆಗ್ಲಿ, ಅನಿಲ್ ಪಾಟೀಲ್ ಆಗ್ಲಿ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಇಡೀ ಕ್ಷೇತ್ರದ ನಮ್ಮ ತಾಯಿ ಅಂತಮರು ಹಿರಿಯರು, ತಮ್ಮೆಲ್ಲರಿಗೂ ಕೈ ಮುಗದ ನಾನು ಸ್ವಾಗತವನ್ನು ಕೋರುತ್ತಾ, ಈ ಕ್ಷೇತ್ರದಲ್ಲಿ ಸತತವಾಗಿ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು 40 ವರ್ಷ ತಮ್ಮ ಸೇವೆಯನ್ನು ಮಾಡಿ ಇವತ್ತ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಮಂತ್ರಿ ತ್ಯಾಗ ಮಾಡಿ ಲೋಕಸಭಾ ಸದಸ್ಯರಾಗಿ, ಈಗ ಮೇಲ್ಮನೆ ಸದಸ್ಯರಾಗಿ ಇವತ್ತ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು। ಈ ಸಂದರ್ಭದಲ್ಲಿ ನಾ ಇಷ್ಟೇ ಹೇಳ್ಬಿಡ್ತೀನಿ, ನಮ್ಮ ರಾಹುಲ್ ಜಿ ಗಾಂಧಿ ಅವರು ಇವತ್ತ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಇವತ್ತ ಪ್ರಚಾರ ಮಾಡಿ ಇವತ್ತ ನಮ್ಮ ಕ್ಷೇತ್ರಕ್ಕೆ ಬಂದ, ಅವರು ಇವತ್ತೇನು ತಮ್ಮ ಮುಂದೆ ಸ್ವಾಗತವನ್ನು ಮಾಡ್ತಾರೋ ಮತ್ತು ಓಟನ್ನು ಏನು ಯಾಚನೆ ಮಾಡ್ತಾರೋ ನನಗೆ 100% ಖಾತ್ರಿ ಐತಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಬಂದೇ ಬರ್ತೈತಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಿ ಸರ್, ಇನ್ ಕರ್ನಾಟಕ ಅಂಡರ್ ಯೋರ್ ಲೀಡರ್ಶಿಪ್ ವಿ ವಿಲ್ ಡೆಫಿನೆಟ್ಲಿ ಫಾರ್ಮ್ ದ ಗೌರ್ಮೆಂಟ್ ಅಂಡ್ ವಿಲ್ ಸಿ ದಟ್ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಲೆಕ್ಟೆಡ್ ಇನ್ ಯೋರ್ ಪ್ರೆಸೆಂಟ್ ಸರ್। ಹಮ್ ಆಪ್ಕೆ ತರಫ್ ಸೇ ಇನ್ ಸಬ್ ಹಮಾರೇ ಭಾಯಿ ಲೋಗೋಕೋ ಔರ್ ಬಹನೋಕೋ ಭಿ ಆಶ್ವಾಸನ ದೇತೆ ಹೈ, ಮತ್ತು ಬರೋ ದಿನಮಾನದಲ್ಲಿ ಪ್ರಕಾಶ್ ಅಣ್ಣ ಹುಕ್ಕೇರಿ ಮತ್ತು ನಮ್ಮ ಕುಟುಂಬದವರು ಯಾವ ರೀತಿ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ, ಯಾವತ್ತು ನಾವು ಕಾಂಗ್ರೆಸ್ ಪಾರ್ಟಿಗೆ ಒಂದು ನಿಷ್ಠೆ ಮತ್ತು ಒಂದು ಯಾವ ರೀತಿ ಒಂದು ಸೇವೆ ಮಾಡ್ಕೊಂಡು ಬಂದೀವಿ, ಬರೋ ದಿನಮಾನದಲ್ಲಿ ನಾ ಮತ್ತು ಪ್ರಕಾಶ್ ಅಣ್ಣ ಹುಕ್ಕೇರಿ ಆಗಲಿ, ನಮ್ಮೆಲ್ಲ ನಾಯಕರಾಗಲಿ, ನಮ್ಮ ಪರವಾಗಿದ್ದ ತಮ್ಮ ಜೊತೆಗೆ ಯಾವತ್ತು ಸುಖ ದುಃಖದಲ್ಲಿ ಇರ್ತೀನಂತ, ನಾಳೆ 10ನೇ ತಾರೀಕಿಗೆ ಚುನಾವಣೆ ಐತೆ, ಆ ಚುನಾವಣೆ ಸಂದರ್ಭದಲ್ಲಿ
ನನಗೆ ಓಟ್ ಕೊಟ್ಟ ನಿಮ್ಮ ಮನೆ ಮಗ ಆರಿಸ್ಕೊಡ್ಬೇಕು ಅಂತ ಕೈ ಮುಗಿದು ತಮಗೆ ಇದೆ. ಅದರಲ್ಲಿ ಮಲ್ಲೆ ಸ್ನಾನವನ್ನ ಗಣೇಶ್ ಹುಕ್ಕೇರಿ ಅತ್ಯಧಿಕ ಮತಗಳಿಂದ ಆರಿಸಿ ಬರ್ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ನಾ ಚುನಾವಣೆ ನಿಂತಾಗ 75,000 ಮತಗಳಿಂದ ನಾನು ಮುನ್ನಡೆಯನ್ನ ಅಂದ್ರೆ ಅಂತರದಿಂದ ನಾನು ಗೆದ್ದಿದ್ದೆ. ಇವತ್ತ ನಿಮ್ಮಲ್ಲಿ ಹುಕ್ಕೇರಿ ಪರವಾರವಾಗಿ ನಿಮಗೆ ಕೈಕಳೆದ ವಿನಂತಿ ಮಾಡ್ಕೋತೀನಿ. ಹಿಂದೆ ಏನೇ ಒಂದು ರೆಕಾರ್ಡ್ ಇತ್ತು, 1,00,000 ಮತಗಳಿಂದ ಗಣೇಶ್ ಹುಕ್ಕೇರಿಯವರನ್ನು ಆರಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೆಳಗಡೆಯಿಂದ ವಿನಂತಿ ಮಾಡ್ಕೋತೀನಿ. ಇವತ್ತ ನಮ್ಮೆಲ್ಲರ ಮಾತಿಗೆ ಹೋಗಿ ಕೊಟ್ಟ ರಾಹುಲ್ ಜಿ ಅವರು ಇವತ್ತ ನಮ್ಮ ಸದಲಗಾ ಚಿಕ್ಕೋಡಿ ಕ್ಷೇತ್ರಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತೆಲ್ಲ ಬಂದಿದ್ದಾರೆ. ಅವರಿಗೆ ಇನ್ನೂ ಸಾಕಷ್ಟು ಮಾತಾಡಬೇಕಾಗಿದೆ, ಆದ್ರೆ ಹೆಚ್ಚಿನ ಸಮಯವನ್ನ ರಾಹುಲ್ ಜಿ ಅವರಿಗೆ ಮೀಸಲಿಟ್ಟ. ಯಾಕಂದ್ರ 2014 ರಿಂದ 2019 ವರೆಗೆ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಹೇಳ್ತಾ ಇದ್ದೆ.